ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಪ್ರತಿಯೊಬ್ಬರು ಕೂಡ ಪ್ಲೇಸ್ಟೋರ್ಲಿ ಸರ್ಚ್ ಮಾಡಿರ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಒಂದು ಸೆಲ್ ಫೋನ್ ಹ್ಯಾಂಗ್ ಆಗ್ತಾ ಇರುತ್ತೆ ಮತ್ತು ಸ್ಲೋ ಆಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಯಾವುದಾದ್ರು ಅಪ್ಲಿಕೇಶನ್ ಇದೆಯಾ ಅಂತ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡೇ ಮಾಡಿರ್ತೀರ. ಸೊ ಫ್ರೆಂಡ್ಸ್, ಈ ಒಂದು ನಾನು ಇವತ್ತು ತಿಳಿಸ್ಕೊಡ್ತಾರೆ, ಈ ಒಂದು ಅಪ್ಲಿಕೇಶನ್ ಪ್ರತಿಯೊಂದು ಆಂಡ್ರಾಯ್ಡ್ ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ನ ನಾವು ನಮ್ಮ ಒಂದು ಸೆಲ್ ಫೋನಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮೊಬೈಲ್ನ ಸ್ಪೀಡ್ ಆಗಿರ್ಬೋದು ಮತ್ತು ಹ್ಯಾಂಗ್ ಆಗ್ತಾ ಇರೋ ಒಂದು ಪ್ರಾಬ್ಲಮ್ಸಿಂದ ನಾವು ಇದನ್ನು ಕಂಟ್ರೋಲ್ನ ಮಾಡ್ಬೋದು. ಮತ್ತು ನೋ ಸ್ಟೋರೇಜ್ ಪ್ಲೇಸ್ ಅಂತ ನಮಗೆ ಶೋ ಮಾಡ್ತಾ ಇರುತ್ತೆ. ಯಾಕಂದರೆ ನಾವು ಕೆಲವೊಂದು ಸರಿ ಯಾವುದಾದ್ರೂ ಒಂದು ಮೂವಿನ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ವೀಡಿಯೋಸ್ನ ನಾವು ಡೌನ್ಲೋಡ್ನ ಮಾಡ್ತಾ ಇರಬೇಕಾದ್ರೆ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇರಬೇಕಾದ್ರೆ ನೋ ಸ್ಟೋರೇಜ್ ಪ್ಲೇಸ್ ಅಂತ ತೋರಿಸ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನೂ ನಾವು ಈ ಒಂದು ಅಪ್ಲಿಕೇಶನಿಂದ ಸಾಲ್ವ್ನ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ಲ್ಲಿ ಕೂಡ ಅವೈಲೇಬಲ್ ಇದೆ. ಮತ್ತು ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೇಕಾದ ಡೌನ್ಲೋಡ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಮ್ಮ ಮೊಬೈಲ್ ಸ್ಲೋ ಆಗೋಕ್ಕೆ ಮತ್ತು ಹ್ಯಾಂಗ್ ಆಗೋದಕ್ಕೆ ಯಾವ ರೀತಿಯ ಒಂದು ರೀಸನ್ಸ್ಗಳು ಇರ್ಬೋದು ಅಂತಂದರೆ, ನಾವು ಯಾವುದಾದ್ರು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡ್ಕೊಳ್ತೀವಿ. ಸೊ ಆ ಅಪ್ಲಿಕೇಶನ್ನ ನಾವು ಯೂಸ್ ಮಾಡಿದ್ರೆ ಅದನ್ನು ಮತ್ತೆ ಡೆಲಿಟ್ನ ಮಾಡಿರ್ತೀವಿ. ಸೊ ಫ್ರೆಂಡ್ಸ್, ನಾವು ಯಾವುದೇ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡಿಕೊಂಡ್ರು ಕೂಡ ಅದರ ಒಂದು ಫೈಲ್ಸ್ಗಳು ಏನಾಗುತ್ತೆ, ನಮ್ಮ ಒಂದು ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ. ಸೊ ಹೀಗೆ ನಮಗೆ ಬೇಡವಾಗಿರೋಂಥ ತುಂಬಾ ಫೈಲ್ಸ್ಗಳು ಏನಾಗಿರುತ್ತೆ, ನಮ್ಮ ಒಂದು ಮೊಬೈಲಲ್ಲಿ ಸ್ಟೋರ್ ಆಗಿರೋದ್ರಿಂದ ನಮ್ಮ ಮೊಬೈಲ್ ಸ್ಲೋ ಆಗುತ್ತೆ ಮತ್ತು ಹ್ಯಾಂಗ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ಆ ಬೇಡವಾಗಿರೋಂಥ ಅನ್ನೋನ್ ಫೈಲ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಬಗ್ಸ್ ಆಗಿರ್ಬೋದು ಅದನ್ನೆಲ್ಲ ಇದ್ರ ಕಂಪ್ಲೀಟಾಗಿ ಕ್ಲಿಯರ್ನ ಮಾಡುತ್ತೆ. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಸೆಲ್ ಫೋನ್ ತುಂಬಾ ಫ್ರೀಯಾಗಿ ವರ್ಕ್ ಆಗುತ್ತೆ ಮತ್ತು ಯಾವುದೇ ರೀತಿ ಹ್ಯಾಂಗ್ ಆಗದೆ ಮತ್ತು ಯಾವುದೇ ರೀತಿಯ ನೋ ಸ್ಟೋರೇಜ್ ಪ್ಲೇಸ್ ಅಂತ ತೋರಿಸ್ತೆ ಈ ಒಂದು ಸೆಲ್ ಫೋನ್ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಪ್ಲೇ ಸ್ಟೋರಿಂದ ಡೌನ್ಲೋಡ್ನ ಮಾಡೋಕೆ, ಈಗ ನಾವು ಪ್ಲೇ ಸ್ಟೋರ್ಗೆ ಹೋಗಿ ಫ್ರೆಂಡ್ಸ್ ನಾವು ಇಲ್ಲಿ ಎಂಟಿ ಫೋಲ್ಡರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಾವು ಎಂಟಿ ಫೋಲ್ಡರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಶೋ ಆಗುತ್ತೆ. ಸೊ ಫ್ರೆಂಡ್ಸ್, ಇದರ ರೇಟಿಂಗ್ ನೀವು ನೋಡ್ಬೋದು 4.7 ಇದೆ ಮತ್ತು 500,000 ಡೌನ್ಲೋಡ್ಸ್ ಇದೆ. ಸೊ ಇದು ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಸೊ ಫ್ರೆಂಡ್ಸ್, ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಈಗ ಇದನ್ನು ನಾವು ಓಪನ್ನ ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ನ ಮಾಡಿದ ತಕ್ಷಣವೇ ಇಲ್ಲಿ ನಮಗೆ ಡೆಲಿಟ್ ಎಂಟಿ ಫೋಲ್ಡರ್ಸ್ ಅಂತ ತೋರಿಸ್ತದೆ. ಸೊ ನಾವು ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಸೊ ಫ್ರೆಂಡ್ಸ್, ಈಗ ನಮ್ಮ ಒಂದು ಸೆಲ್ ಫೋನಲ್ಲಿ ಎಂಟಿ ಫೋಲ್ಡರ್ಸ್ಗಳು ಎಷ್ಟಿದೆ ಆ ಪ್ರತಿಯೊಂದು ಫೋಲ್ಡರ್ಸ್ಗಳನ್ನು ಇದು ಸ್ಕ್ಯಾನ್ನ ಮಾಡಿ ಡೆಲಿಟ್ನ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ಯಾನ್ನ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರೋನೇ ಇಲ್ಲಿ ಎಷ್ಟೊಂದು ಎಂಟಿ ಫೋಲ್ಡರ್ಸ್ಗಳಿದೆ. ಸೊ ಇದನ್ನು ನಾವೆಲ್ಲ 1x1 ಆಗಿ ಸರ್ಚ್ ಮಾಡ್ತಾ ಇದ್ದೀನಿ, ಡೆಲಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ಆ ಪ್ರತಿಯೊಂದು ಎಂಟಿ ಫೈಲ್ಸ್ಗಳನ್ನಾಗಲಿ ಫೋಲ್ಡರ್ಸ್ಗಳನ್ನಾಗಲಿ ತುಂಬಾ ಈಸಿಯಾಗಿ ಸರ್ಚ್ ಮಾಡುತ್ತೆ ಮತ್ತು ಆ ಎಲ್ಲ ಎಂಟಿ ಫೋಲ್ಡರ್ಸ್ಗಳನ್ನ ಕೂಡ ಇದು ಡೆಲಿಟ್ನ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದು ಇನ್ನೂ ಸ್ಕ್ಯಾನ್ ಆಗ್ತಾ ಇದೆ, ಕಂಪ್ಲೀಟಾಗಿ ಸ್ಕ್ಯಾನ್ ಆಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ದಯವಿಟ್ಟು ವೇಟ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ಶೋ ಮಾಡ್ತಾ ಇದೆ 142 ಎಂಟಿ ಫೋಲ್ಡರ್ಸ್ ಅಂತ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಈಗ ನಾವು ಡೆಲಿಟ್ ಎಂಟಿ ಫೋಲ್ಡರ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್, ಈಗ ನಾವು ಡೆಲಿಟ್ ಎಂಟಿ ಫೋಲ್ಡರ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆ ಎಂಟಿ ಫೋಲ್ಡರ್ಸ್ಗಳು ಏನಿರುತ್ತೆ ಅದನ್ನೆಲ್ಲನೂ ಡೆಲಿಟ್ನ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದೆಲ್ಲ ನಮಗೆ ಅನ್ವಾಂಟೆಡ್ ಆಗಿರುತ್ತೆ. ಸೊ ನಮಗೆ ಇದು ಯಾವುದೇ ರೀತಿಯ ಈ ಒಂದು ಫೋಲ್ಡರ್ಸ್ಗಳಿಂದ ಹೆಲ್ಪ್ ಆಗೋ ರೀತಿ ಯಾವುದೋ ಒಂದು ಫೋಲ್ಡರ್ಸ್ ಇದರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇದು ಪ್ರತಿಯೊಂದು ಎಂಟಿ ಫೋಲ್ಡರ್ಸ್ಗಳನ್ನ ಏನು ಮಾಡುತ್ತೆ, ಡೆಲಿಟ್ನ ಮಾಡುತ್ತೆ. ಸೊ ನಮ್ಮ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಫೈಲ್ ಆಗಿರ್ಬೋದು ಅಥವಾ ನಮಗೆ ಬೇಕಾಗಿರುವಂಥ ಯಾವುದೇ ಒಂದು ಇಮೇಜ್ನ ಇದು ಡೆಲಿಟ್ನ ಮಾಡೋದಿಲ್ಲ.
ಸೊ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು 5 ಎಂಪ್ಟಿ ಫೋಟೋಸ್ ಬ್ಯಾಲೆನ್ಸ್ ಇದೆ, ಸೊ ಅದನ್ನು ಕೂಡ ನಾವು ಡಿಲೀಟ್ನ ಮಾಡೋಣ. ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಯೂಸ್ಫುಲ್ ಆಗಿದೆ. ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸರಿ ಟ್ರೈನ ಮಾಡಿ ನೋಡಿ, ನಿಮ್ಮ ಒಂದು ಮೊಬೈಲ್ ಮುಂಚೆ ಇರುವಂಥ ಸ್ಪೀಡಿಗೂ ಮತ್ತು ಈಗ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡಿಕೊಂಡು ಯೂಸ್ ಮಾಡಬೇಕಾದ್ರೆ ಈ ಒಂದು ಸ್ಪೀಡಿಗೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಎಂಪ್ಟಿ ಫೋಲ್ಡರ್ಸ್ಗಳು ಇರೋದ್ರಿಂದನೇ ನಮ್ಮ ಒಂದು ಮೊಬೈಲ್ ತುಂಬಾ ಹ್ಯಾಂಗ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಎಂಪ್ಟಿ ಫೋಟೋಸ್ಗಳನ್ನ ಇದು ಡೆಲೀಟ್ನ ಮಾಡುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಫಿನಿಶ್ಡ್ ಅಂತ ತೋರಿಸ್ತಾ ಇದೆ. ಸೊ ಈಗ ಇದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಎಂಪ್ಟಿ ಫೋಟೋಸ್ಗಳನ್ನ ಇದನ್ನ ಡೆಲೀಟ್ನ ಮಾಡಿದೆ. ಸೊ ಫ್ರೆಂಡ್ಸ್ ಇಷ್ಟ ಆದ್ಮೇಲೆ ನೀವು ಮತ್ತೆ ನಿಮ್ಮ ಹೋಮ್ ಪೇಜ್ಗೆ ಬರ್ಬೋದು. ಸೊ ನೀವು ಈಗ ಹೋಮ್ ಪೇಜ್ಗೆ ಬಂದ್ಬಿಟ್ಟು ನೀವು ಈಗ ಸೆಲ್ನ ನೀವು ಆಪರೇಟ್ನ ಮಾಡಿ ನೋಡಿದ್ರೆ ನಿಮಗೆ ಇದರ ಒಂದು ಸ್ಪೀಡ್ ಏನಂತ ಆಗ್ಲೇ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ನ ಮಾಡಿ, ಮತ್ತು ಇದು ನಿಮ್ಮ ಒಂದು ಹ್ಯಾಂಗ್ ಆಗೋ ಸಮಸ್ಯೆಯಿಂದಾಗಲಿ, ಮತ್ತು ಸ್ಲೋ ಆಗೋ ಒಂದು ಸಮಸ್ಯೆಯಿಂದಾಗಲಿ, ಮತ್ತು ಸ್ಟೋರೇಜ್ ಸ್ಪೇಸ್ ರನ್ನಿಂಗ್ ಔಟಿಂದನೂ ನಿಮಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಒಂದು ಒಳ್ಳೆಯ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.